ಇಸ್ರಾಯೇಲ್ ಹಮಾಸ್ ಯುದ್ಧದಿಂದ ಮಾರುಕಟ್ಟೆಗೆ ಹೊಡೆತ ಬೆಲೆ ಏರಿಕೆಯ ಎಚ್ಚರಿಕೆ ನೀಡಿದ ವಿಶ್ವ ಬ್ಯಾಂಕ್ ಹೌದು ಕಳೆದ ಅಕ್ಟೋಬರ್ ಏಳರಂದು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಘೋರ ಯುದ್ದ ಪ್ರಾರಂಭವಾಗಿತ್ತು ಯುದ್ದದ ಕಾವು ಗಾಜಾದ ಹೊರಗೆ ಪಶ್ಚಿಮ ಏಷ್ಯಾಗೂ ವಿಸ್ತರಿಸುತ್ತಿದೆ ಇದರಿಂದಾಗಿ ಕಚ್ಚಾ ತೈಲ ಸೇರಿದಂತೆ ಇತರ ಸರಕುಗಳ ಬೆಲೆಯಲ್ಲಿ ಭಾರಿ ಏರಿಕೆಯಾಗಬಹುದು ಎಂದು ವಿಶ್ವ ಬ್ಯಾಂಕ್ ಎಚ್ಚರಿಕೆ ನೀಡಿದೆ ಯುದ್ದದಿಂದಾಗಿ ಜಾಗತಿಕ ತೈಲ ಪೂರೈಕೆಯಲ್ಲಿ ಸಮಸ್ಯೆಗಳಾಗಬಹುದು ಎಂದು ವಿಶ್ವ ಬ್ಯಾಂಕ್ ತನ್ನ ವರದಿಯಲ್ಲಿ ತಿಳಿಸಿದೆ ವಿಶ್ವಬ್ಯಾಂಕ್ ಇತ್ತೀಚಿನ ಸರಕು ಮಾರುಕಟ್ಟೆಯ ಮುನ್ನೋಟವನ್ನು ಬಿಡುಗಡೆ ಮಾಡಿದೆ ವರದಿಯ ಪ್ರಕಾರ ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷವು ಜಾಗತಿಕ ಸರಕು ಮಾರುಕಟ್ಟೆಗೆ ಡಬಲ್ ಶಾಕ್ ನೀಡಬಹುದು ಈಗಾಗಲೇ ರಷ್ಯಾ ಮತ್ತು ಉಕ್ರೇನ್ ನಡುವಿನ ನಡೆಯುತ್ತಿರುವ ಯುದ್ಧದಿಂದಾಗಿ ಮಾರುಕಟ್ಟೆ ನಲುಗಿ ಹೋಗಿದೆ ಈ ವಿವಾದದಿಂದಾಗಿ ತೈಲ ಪೂರೈಕೆಗೆ ತೊಂದರೆ ಆಗಬಹುದು ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಈ ತ್ರೈಮಾಸಿಕದಲ್ಲಿ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ ತೊಂಬತ್ಮೂರರಿಂದ ನೂರ ಎರಡು ಡಾಲರ್ಗೆ ಏರಿಕೆಯಾಗಬಹುದು ಎಂದು ಬ್ಯಾಂಕ್ ಹೇಳಿದೆ ರಷ್ಯಾ ಉಕ್ರೇನ್ ಯುದ್ಧದ ನಂತರ ಈಗ ಗಲ್ಫ್ ಪ್ರದೇಶದಲ್ಲಿನ ವಿವಾದವು ಸರಕು ಮಾರುಕಟ್ಟೆಗೆ ದೊಡ್ಡ ಹೊಡೆತವನ್ನೇ ತಂದಿದೆ ಇದು ಜಾಗತಿಕ ಆರ್ಥಿಕತೆಗೆ ಅಡ್ಡಿ ಉಂಟು ಮಾಡಬಹುದು ಆಯಾ ರಾಷ್ಟ್ರಗಳ ನೀತಿ ನಿರೂಪಕರು ಅತ್ಯಂತ ಜಾಗರೂಕರಾಗಿರಬೇಕು ಎಂದು ಹೇಳಿದ ಈ ಯುದ್ಧವು ಮತ್ತಷ್ಟು ಹರಡಿದರೆ ಜಾಗತಿಕ ಆರ್ಥಿಕತೆಗೆ ಹೊಡೆತ ನೀಡಲಿದೆ ಎಂದು ತಿಳಿಸಿದ್ದಾರೆ ಏನೇ ಆಗಲಿ ವೀಕ್ಷಕರೇ ನಿಮ್ಮ ಪ್ರಕಾರ ಯುದ್ಧ ನಿಲ್ಲಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋವನ್ನು ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿ ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ